ಪಲ್ಲವ ಜಾತಿ ಅಂತ ಕರೆದ್ರು. ಇವರು ಈಗ ಹೇಳ್ತಾ ಇರುವಂತ ಸಂಸ್ಥೆ ಪಣಿಗರು, ಪಲ್ಲವರು. ಅವರು ರಾಜ್ಯವನ್ನು ಕೊಟ್ಟು ಕೋಟೆಯನ್ನು ಕಟ್ಟ ಸೇರಿದಂತ ಪಲ್ಲವ ಜಾತಿ ಸೇರಿದಂತವರು, ಬ್ರಹ್ಮ ಮಾನಸ ಪುತ್ರರಾದಂತ ಫಸ್ಟ್ ಹಾಡಿಯಿಂದ ಬರಬೇಕಾದ್ರೆ ಬ್ರಹ್ಮ ಮಾನಸ ಪುತ್ರ ವಂಶೀಕರು, ಮರೀಚಿಯ ವಂಶೀಕರು, ಮರೀಚಿಯ ಮಹರ್ಷಿ, ಬ್ರಹ್ಮನ ಮಾನಸ ಪುತ್ರ, ಮರೀಚಿಯ ವಂಶೀಕರು, ಪಲ್ಲವರು. ಕಾಲಕ್ರಮೇಣ ಇವರು ಕಂದಂತ ಭಾಷೆ ಪಂಡಿತರು, ಪನ್ನೊಳ್ಳು ಹೀಗೆ ಕಲಿತಾ ಬಂದರು. ಆದರೆ ದ್ರುಪದ ರಾಜನ ಮಗಳು ದ್ರೌಪದಿ ಹುಟ್ಟಬೇಕಾದ್ರೆ ಕಾರಣಜಮ್ಮ ಮೂರು ಅಂದ್ರೆ ಕೃಷ್ಣನಿಗೆ ಅಳಿಚಾರ್ಯವಾಗಿ ನಡೆದಂತ ಕೆಲವು ಸಂಘಟನೆಗಳು, ನರನಾರಾಯಣರಾಗಿ ಹುಟ್ಟಿದಂತ ಕೆಲವೊಂದು ಕಾರ್ಯದ ಇದು ಮಾಡಬೇಕಾದಂತ ಸಂದರ್ಭ ಬಂದಾಗ ದ್ರೌಪದಿ ಕೃಷ್ಣನಿಗೆ ಆಶಿಷಿತರೂಪವಾಗಿ ಕಾಣಿಸಿಕೊಳ್ಬೇಕಾಗಿರುವಂತ ಸಾಧ್ಯತೆಗಳಿಗೋಸ್ಕರ ದ್ರೌಪದಿ ಜನ್ಮವಾಗಬೇಕಾಗಿರುವಂತ ಪಾಂಚಾಲ ದೇಶದ ರಾಜಕುಮಾರಿ ದ್ರುಪದ ರಾಜನ ಮಗಳು. ಹೀಗೆ ಹುಟ್ಟಬೇಕಾದ್ರೆ ಅನೇಕ ವಿಷಯಗಳಿಂದ ಅನೇಕ ಕಾರಣಗಳಿಂದ ಜನ್ಮವಾಗುತ್ತಾರೆ. ಇವರು ಜ್ವಲಿಸುವಂಥ ಬೆಂಕಿಯಿಂದ ಹುಟ್ಟುವಂಥವರು ಅಂತಾರೆ ದ್ರೌಪದಿ ದ್ರುಪದ ರಾಜನ ಮಗಳು. ಇವರ ತಮ್ಮ ದುಷ್ಟದ್ರುಮನ ಇವರಿಂದ ಆಗಿದ್ದು ಅನೇಕ ಕಾರ್ಯಗಳು. ಆದರೆ ಇಲ್ಲಿ ಎಲ್ಲರಿಗೂ ಅಂತ ಆಗ್ತಾರೆ ಕೃಷ್ಣ ಮತ್ತೆ ಅರ್ಜುನ ಮತ್ತೆ ಭೀಮ ಬಲರಾಮನು. ಯಾರು ಸಾಧಾರಣವಾಗಿ ಹೇಳಬೇಕು ಅಂತ ಗಂಧರ್ವರು ಅಂದ್ಕೊಂಡು, ಆದರೆ ಕಾರಣ ಏನು ಅಂತ ಆದರೆ ಇಲ್ಲಿ ಎಲ್ಲ ವಿವರಣೆಗಳಿಗೂ ಈ ಸಮಯ ಆಗಲ್ಲ ಅಂದ್ಕೊಂಡು ಶಾರ್ಟ್ಕಟ್ ಅಂತ ಹೋಗ್ತಾರೆ ಅವರವ್ರ ಕೆಲಸದಲ್ಲಿ ಹೋಗಿದ್ದಾರೆ ಪಾಪ. ಆದರೆ ಇಲ್ಲಿ ಧ್ರುವರಾಜನ ಮಗಳಾಗಿ ಹುಟ್ಟುವಂಥ ದ್ರೌಪದಿಗೆ ಪಾಂಡವರಲ್ಲಿ ಅಷ್ಟು ಆಕೆಯನ್ನು ಸಂಪಾದಿಸಿಕೊಳ್ಳುವ ಸಾಮರ್ಥ್ಯ ಇದ್ದಿದ್ದು ಅರ್ಜುನನಿಗೆ ಮಾತ್ರ, ಮಧ್ಯಮ ಪಾಂಡವ. ಆದರೆ ಇವರಿಗೆ ಕೊಟ್ಟಂತ ಧನುರು ಯಾರು ಕೊಟ್ಟರು? ಅಗ್ನಿದೇವ ಕೊಟ್ಟಿದ್ದು ಧನುಸ್ಸನ್ನು. ಅದಕ್ಕೋಸ್ಕರ ಅಗ್ನಿಯಿಂದ ಹುಟ್ಟುವಂಥವಳು ಆ ಸಾಮರ್ಥ್ಯ ಇದ್ದವರು ಒಬ್ಬರಿಗೆ ಇದ್ದು ಅದು ಅರ್ಜುನನಿಗೆ ಮಾತ್ರ. ಅದಕ್ಕೋಸ್ಕರ ಇವರಿಗೆ ವಿವಾಹ ಮಾಡಿದ್ದ ಆದ ತದನಂತರ ನಡೆದಂತ ಘಟನೆಗಳಲ್ಲಿ ಬರುವಂತಹ ವಿಷಯಗಳು ಕೆಲವೊಂದು ಆದಷ್ಟು ಹೇಳಕ್ ಹೋದ್ರೆ ಜಾಸ್ತಿ ಸಮಯ ಬೇಕಾಗುತ್ತೆ ಫ್ಯಾಕ್ಟ್ ಕಟ್ಟಾಗಿ ಹೇಳೋದು. ಆದರೆ ಇಲ್ಲಿ ಫಸ್ಟು ಪರಿಷತ, ಈ ರಾಜ ಪರಿಷತ ಮತ್ತೆ ಕಲಿಯುಗದಲ್ಲೂ ರಾಜ ಆಗಿದ್ದ ಯಾರ ಮಗ? ಅಭಿಮಾನಿಯವರ ಮಗ ರಾಜ ಪರಿಷತ. ಇವರು ಫಸ್ಟ್ ಭೂಗೋಳ ಶಾಸ್ತ್ರವನ್ನು ತಿಳಿದಂಥವ್ರು, ಫಸ್ಟ್ ಸರ್ವೆ ಡಿಪೇರ್ಮೆಂಟ್ ಮಾಡಿದಂಥವ್ರು, ಪ್ಲಸ್ ನಮ್ಮ ಭೂಗೋಳನ ಅಳೆದಂಥ ವ್ಯಕ್ತಿ ಯಾರಾದರೂ ಇದ್ದಾರಂದ್ರೆ ಅದು ರಾಜ ಪರಿಷತ. ಇವರಿಂದಲೇ ಫಸ್ಟ್ ನಮಗೆ ಪುನಾದಿ ಬಂದಿದ್ದು ಯಾರು? ಪಲ್ಲವ ಕುಲಕ್ಕೆ ಪಲ್ಲವರು ಅಂತ ಕಾಲಕ್ರಮೇಣ ಬಂದಂತಹ ಹೆಸರು. ಇಲ್ಲಿ ಬಂದಂತ ಎಲ್ಲ ವಿಷಯಗಳಲ್ಲಿ ಬಂದಂಥದ್ದು ನರನಾರಾಯಣ ಬಂದರು ಭೂಮಿ ಅಂದ್ರೆ ಶಿಶುಪಾಲ ದಂತ ಮಕ್ಕಳು ಮತ್ತೆ ದಂಪೋದ್ಭವ ಅನ್ನೋ ಒಬ್ಬ ರಾಕ್ಷಸನ ಕೊಲ್ಲೋಕ್ಕೋಸ್ಕರ ಈ ಕುರುಕ್ಷೇತ್ರ ಹೊಡಿಬೇಕಾಗ್ತದೆ. ಈ ದಂಪೋದ್ಭವ ಅನ್ನೋ ರಾಕ್ಷಸ ಯಾರು? ಬ್ಯಾರಿಲ್ಲ ಕರ್ಣ. ಈ ಕರ್ಣ ಕಾರಣ ಜನ್ಮ ಸಹಸ್ರ ಕವಚ. ಈತನಿಗೆ 999 ಕವಚಗಳಿಗಿಂತ ಆಗಿದ್ಮೇಲೆ ಒಂದೇ ಒಂದು ಕವಚಕೋಟ್ರಲ್ಲಿ ಇಟ್ಕೊಂಡು ಅದೃಷ್ಟವಾಗ್ಬಿಡ್ತಾರೆ, ಅದು ಸೂರ್ಯನ ಹತ್ರ ಅವ್ರು ಸೇರ್ಕೊಳ್ತಾರೆ. ದೂರ್ವಾಸ ಮಹರ್ಷಿಗಳು ಕೊಟ್ಟಂತ ಒಂದು ವರ ಶಾಪವಾಗಿ ಪರಿಣಾಮ ಆಗುತ್ತೆ ಕುಂತಿದೇವಿಗೆ. ಆ ವರದಿಂದ ಹುಟ್ಟುವಂತವನೇ ಕರ್ಣ. ಶಿಶುಪಾಲದಂತ ಮಕ್ಕಳು ಉಳಿದಿದ್ರು. ಈ ಶಿಶುಪಾಲದಂತ ಮಕ್ಕಳು ಮತ್ತೆ ಕರ್ಣನ ಮಾತ್ರ ವಧೆ ಮಾಡೋಕ್ಕೋಸ್ಕರನೇ ನರನಾರಾಯಣರು ಶ್ರೀ ಕೃಷ್ಣ ಮತ್ತೆ ಅರ್ಜುನರಾಗಿ ಜನ್ಮವಾಗಬೇಕಾಗುವಂಥದ್ದು ಇದು ನಡೆದಂತ ಸತ್ಯ. ಇಲ್ಲಿ ಕೃಷ್ಣ ಒಬ್ಬರಿಗೆ ಮೋಸ ಮಾಡಿದ, ಒಬ್ಬರು ತೊಂದರೆ ಮಾಡಿದ ಏನಿಲ್ಲ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದಂತ ಸತ್ಯವಿಲ್ಲ, ಧರ್ಮ ಇಲ್ಲ. ಅದನ್ನೇ ಇವರು ಹೇಳಿದ್ದು, ಕರ್ಮಣ್ಯ ವಾಚಿಕಾರಸ್ಯ ಮಾ ಪರೇಶು ಕಥಾಚರಣ. ದುಃಖಕೊಂಡಿದ್ರೆ ಯಾರು ಬರಲ್ಲ, ಪ್ರಯತ್ನ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಿದೆ ಅಂತಾನೆ ಗೀತಾ ಸಾರಾಂಶ ಇರೋದೇ. ಏನೋ ಒಂದು ಉಪನಿಷತ್ ಅಲ್ಲ, ಆದರೆ ಪ್ರತಿಯೊಬ್ಬ ಮನುಷ್ಯನ ಆಡಳಿತ ಮತ್ತೆ ಅವನ ವಿಷಯ ಮತ್ತೆ ಅವನ ಜೀವನ ಅರ್ಥಕೊಳ್ಳೋಕ್ಕೋಸ್ಕರ ಗೀತೆ ಇರೋದು. ಆದರೆ ಅವಳು ಪ್ರತಿಯೊಬ್ಬರು ಅಕ್ಷರ ಜ್ಞಾನ ಬೇಕು. ಋಷಿಯಿಂದ ಋಷಿಗೆ ಬಾಯಿ ಮಾತ ಹೇಳ್ಕೊಂಡು ಯಾರು ನೆನಪಿಟ್ಕೊಳ್ತಾ ಇರಲ್ಲ. ಆ ಎಜುಕೇಶನ್ ಇಷ್ಟು, ವಿದ್ಯೆ ಇಷ್ಟು, ಬರ್ದಿಟ್ಟು ಗ್ರಂಥ 3-4 ಜನ ಓದ್ತಾ ಇದ್ದಾರೆ. ಇಲ್ಲಾಂದ್ರೆ ಏನ್ ಮಾಡ್ತಾ ಇದ್ರಿ? ಬಾಯಿಂದ ಬಾಯಿಗೆ ಸುಪ್ಪೋಗ್ತಾ ಇದ್ರಿ. ವಿದ್ಯೆ ಬಹಳ ಅಮೂಲ್ಯ, ಅದನ್ನ ನೆನಪಿಸ್ಕೋಬೇಕು. ಆದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತನ್ಮಯ ಶ್ರೀ ಗುರವೇ ನಮಃ ಅಂತಂದ್ರು. ಆ ಗುರುವಿಗೆ ಸ್ಥಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮನುಷ್ಯರು ಕಾಣಿಸುವಂತ ಅಕ್ಷರದಿಂದ ಕಾಣಿಸ್ತಾರೆ. ಅವ್ರು ಮಾಡೋ ಬುದ್ಧಿಯಿಂದ ಕಾಣಿಸ್ತೇವೆ, ಅವ್ರು ನಡೆಯೋ ದಾರಿಯಿಂದ ಕಾಣಿಸ್ತೇವೆ. ಇದು ಜ್ಞಾನ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.